ಆಕ್ಚುಲಾಗಿ ಸಕ್ಸಸ್ ಬಗ್ಗೆ ಸಕ್ಸಸ್ ಸ್ಟೋರಿ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾವೇನು ಅಂದ್ರೆ ಮುಂಚೆ ಮಾಡಿದ ಓಲ್ಡ್ ಬಾಕ್ಸ್ ಸಿನಿಮಾ ಆಗಲಿ ಬೀರ್ಬಲ್ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಸ್ಕ್ರೀನ್ಸ್ ಹೋದಾಗ ಹೌಸ್ಫುಲ್ ಆಗಿರೋದು ಮಲ್ಟಿಪ್ಲೆಕ್ಸ್, ದೊಡ್ಡ ಸ್ಕ್ರೀನ್ ಯಾವತ್ತು ಹೌಸ್ಫುಲ್ ಆಗಿರೋದನ್ನ ನೋಡೇ ಇರಲಿಲ್ಲ. ಯಾವ್ದೋ ಫಸ್ಟ್ ಶೋ ಆಗಿರೋದು ಆಮೇಲೆ ಸೆಕೆಂಡ್ ಶೋ ಅಲ್ಲ, ಓಡಾಡಬೇಕಾಗಿತ್ತು. ವೀಕೆಂಡ್ ಬಂದ್ರೆ ಎಲ್ಲೋ ಒಂದ್ ಶೋ ಹೌಸ್ಫುಲ್ ಆಗಿತ್ತು. ಸೊ ಮೊನ್ನೆ ಥಿಯೇಟರ್ ಅಂದ್ರೆ ಥಿಯೇಟರ್ ವಿಸಿಟ್ ಮಾಡ್ತಾನೆ ಇದ್ವಿ ನಾವು ಎಲ್ಲಾ ಕಡೆ. ನಾನು ನನ್ನ ಹೆಂಡತಿ ಥಿಯೇಟರ್ ವಿಸಿಟ್ ಮಾಡ್ಬೇಕಂದ್ರೆ ವೀರೇಶ್ ಥಿಯೇಟರ್ ಮುಂದೆ ಹೋಗಿ ನಿಂತ್ಕೊಂಡಿದ್ವಿ ನೈಟ್ ಶೋಗೆ. ಫುಲ್ ಜನ ಇದ್ರು, ಒಂದ್ಸರಿ ಡೌಟ್ ಆಯ್ತು, ಅದಕ್ಕೆ ನನ್ನ ಫ್ರೆಂಡ್ ನ ಕರ್ಬಿಟ್ಟು ಕೇಳ್ದೆ, ನಮ್ ಸಿನಿಮಾ ನೋಡು ಚೆನ್ನಾಗಿ ಚೆನ್ನಾಗಿ ನಿಂತ್ಕೊಂಡಿರೋದು ಅಂತ. ಸೊ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ಒಂದು ನೋಡ್ಬೇಕಾದ್ರೆ. ಆಮೇಲೆ ಥಿಯೇಟರ್ ಹೋಗಿ ವಿಸಿಟ್ ಮಾಡಿದಾಗ ಅಷ್ಟು ಜನ ಅಂದ್ರೆ ಅದನ್ನ ಖುಷಿನೇ ಯಾವತ್ತು ಫೇಕ್ ಮಾಡಕ್ ಆಗಲ್ಲ ಅಂತೀವಲ್ಲ, ನಾವು ಸಿನಿಮಾ ಎಂಡ್ ಆದ್ರೆ ನಾವು ಮಾತಾಡ್ಸಕ್ ನಿಂತ್ಕೊಂಡು ಅಷ್ಟು ಖುಷಿಯಿಂದ ಬಂದು ಮಾತಾಡ್ಸಲ್ಲ, ಅದ್ ಯಾರು ಫೇಕ್ ಮಾಡಕ್ ಆಗೋದಿಲ್ಲ. ಸೊ ತುಂಬಾ ಖುಷಿ ಅನ್ಸಲ್ಲ, ಖುಷಿ ಕಾಣಿಸುತ್ತೆ ಆ ಸಿನಿಮಾ ಸಖತ್ ಆಗಿದೆ, ಏ ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಬಂದು ತುಂಬಾ ಖುಷಿಯಿಂದ ಹೇಳ್ಬೇಕಾದ್ರೆ ಸಖತ್ ಖುಷಿ ಅನ್ಸುತ್ತೆ ನಮ್ಗುನು. ಅವಾ ಓಕೆ ವಿ ಹ್ಯಾವ್ ಡನ್ ಅವರ್ ಜಾಬ್ ವೆಲ್ ಅಂತ ಅನ್ಸುತ್ತೆ. ಅಂಡ್ ಆ ಒಂದು ಆಪರ್ಚುನಿಟಿನ ಒದಗಿಸ್ಕೊಂಡಿದ್ದ ಸಂದೇಶ್ ಪ್ರೊಡಕ್ಷನ್ಸ್ ಅವ್ರ ಆಗ್ಲಿ, ಆಮೇಲೆ ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ಶಿವಣ್ಣಗಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.